ಎಲ್ರಿಗೂ ಎಜೆ ಎಕ್ಸ್ಪ್ಲೇನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಎಜೆ ಶೆಟ್ಟಿ. ಡಾನ್ ಕೂಪರ್ ಎಂದು ಕರೆಯಲ್ಪಡುವ ಡಿ ಬಿ ಕೂಪರ್ ನವೆಂಬರ್ 21 1971 ಯುನೈಟೆಡ್ ಸ್ಟೇಟ್ಸ್ ವಾಯು ಪ್ರದೇಶದಲ್ಲಿ ನಾರ್ತ್ ವೆಸ್ಟ್ ಓರಿಯಂಟ್ ಏರ್ಲೈನ್ನ ಫ್ಲೈಟ್ 305 ಬೋಯಿಂಗ್ 727 ವಿಮಾನವನ್ನು ಅಪಹರಿಸಿದ ಅಪರಿಚಿತ ವ್ಯಕ್ತಿ. ಪೋರ್ಟ್ಲ್ಯಾಂಡ್ ಒರೆಗನ್ ವಾಷಿಂಗ್ಟನ್ ಥಿಯೇಟರ್ಗೆ ಹಾರಾಟದ ಸಮಯದಲ್ಲಿ ಅಪಹರಣಕಾರನು ಫ್ಲೈಟ್ ಸಿಬ್ಬಂದಿಗಳಿಗೆ ತನ್ನ ಬಳಿ ಬಾಂಬ್ ಇದೆ ಎಂದು ಬೆದರಿಕೆ ಹಾಕಿದನು. ಗುತ್ತಿಗೆಗಾಗಿ $2,00,000 ಅಂದರೆ 2024ಕ್ಕೆ ಹೋಲಿಸಿದರೆ ಸರಿಸುಮಾರು $1,500 ಸಮ. ಮತ್ತು ಥಿಯೇಟರ್ನಲ್ಲಿ ಇಳಿದ ಮೇಲೆ 4 ಪ್ಯಾರಚೂಟ್ಗಳನ್ನು ವಿನಂತಿಸಿದನು. ಪ್ರಯಾಣಿಕರನ್ನು ಬಿಡುಗಡೆ ಮಾಡಿದ ನಂತರ ಹೈಜಾಕರ್ ವಿಮಾನದ ಸಿಬ್ಬಂದಿಗೆ ವಿಮಾನಕ್ಕೆ ಇಂಧನ ತುಂಬಿಸಲು ಹೇಳಿದನು ಮತ್ತು ಮೆಕ್ಸಿಕೋ ಸಿಟಿಗೆ ಎರಡನೇ ಹಾರಾಟವನ್ನು ಪ್ರಾರಂಭಿಸಲು ಸೂಚಿಸಿದೆ. ನೆವಾಡಾದ ರೇನೋದಲ್ಲಿ ಇಂಧನ ತುಂಬುವ ನಿಲುಗಡೆಯೊಂದಿಗೆ ಸಿಯಾಟಲ್ನಿಂದ ಟೇಕಾಫ್ ಆದ ನಂತರ 30 ನಿಮಿಷ ಹೈಜಾಕರ್ ವಿಮಾನದ ಬಾಗಿಲನ್ನು ತೆರೆದರು. ವಾಷಿಂಗ್ಟನ್ನಲ್ಲಿ ವಿಮಾನದ ಹಿಂಭಾಗದ ಬಾಗಿಲನ್ನು ತೆಗೆದು ಮೆಟ್ಟಿಲನ್ನು ನಿಯೋಜಿಸಿ ಸುಮಾರು $2,00,000 ಅನ್ನು ತೆಗೆದುಕೊಂಡು ಅಲ್ಲಿಂದ ಜಂಪ್ ಮಾಡಿದರು. ತದನಂತರ ಅಲ್ಲಿಂದ ಇಲ್ಲಿಯ ತನಕ ಅಪಹರಣಕಾರನು ಎಂದಿಗೂ ಪತ್ತೆಯಾಗಿಲ್ಲ. ಬೇಗನ್ನ ಪೋರ್ಟ್ಲ್ಯಾಂಡ್ನಲ್ಲಿ ತನ್ನ ಏಕಮುಖ ಟಿಕೆಟನ್ನು ತರಿದ್ದರು ತಾನು ಡಾನ್ ಕೂಪರ್ ಎಂದು ಗುರುತಿಸಿಕೊಂಡಿದ್ದನು. ಆದರೆ ವರದಿಗಾರನೊಬ್ಬ ಅವನ ಹೆಸರನ್ನು ಇನ್ನೊಬ್ಬ ಶಂಕಿತನೊಂದಿಗೆ ಗೊಂದಲಗೊಳಿಸಿದನು. ಹಾಗೆ ಅಪಹರಣಕಾರನು ಡಿ ಡಿ ಕೂಪರ್ ಎಂದೇ ಪ್ರಸಿದ್ಧಿಯ 1980ರಲ್ಲಿ ಕೊಲಂಬಿಯಾ ನದಿಯ ದಡದಲ್ಲಿ ಸುಲಿಗೆ ಹಣದ ಒಂದು ಸಣ್ಣ ಭಾಗ ಕಂಡುಬಂದಿದೆ. ಹಣದ ಆವಿಷ್ಕಾರವು ನಿಗೂಢದಲ್ಲಿ ಸಾರ್ವಜನಿಕರ ಆಸಕ್ತಿಯನ್ನು ನವೀಕರಿಸಿತ್ತು. ಆದರೆ ಅಪಹರಣಕಾರನ ಗುರುತಾಗಲಿ ಹೆಚ್ಚುವರಿ ಮಾಹಿತಿಯಾಗಲಿ ಅಲ್ಲಿನ ಸರ್ಕಾರ ನೀಡಲಿ. ಅಪಹರಣದ ನಂತರ ಅಂದರೆ 45 ವರ್ಷಗಳ ಕಾಲ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ FBI ಸಕ್ರಿಯ ತನಿಖೆಯನ್ನು ನಿರ್ವಹಿಸಿತು ಮತ್ತು ವ್ಯಾಪಕವಾದ ಅಪಹರಣದ ಫೈಲ್ ಅನ್ನು FBI ಇರಿಸಿತ್ತು. ಆದರೆ ಅಂತಿಮವಾಗಿ ಯಾವುದೇ ನಿರ್ಣಾಯಕ ತೀರ್ಮಾನವನ್ನು ತಲುಪಲಿಲ್ಲ. ಈ ಅಪರಾಧವು ವಾಣಿಜ್ಯ ವಿಮಾನಯಾನ ಇತಿಹಾಸದಲ್ಲಿ ಒಂದು ದಂತ ಕಥೆಯಾಗಿ ಉಳಿದಿದೆ. ತದನಂತರ FBI ಅವರು ಇನ್ನೊಂದು ಸ್ಟೇಟ್ಮೆಂಟ್ ಅಂತ ನೀಡ್ತಾರೆ. ಆ ಸ್ಟೇಟ್ಮೆಂಟ್ ಏನಂತ ಅಂದ್ರೆ, ಹಲವಾರು ಕಾರಣಗಳಿಂದ ಕೂಪರ್ ಜಿಗಿತದಿಂದ ಬದುಕು ಉಳಿಯಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು. ಡಾನ್ ಕೂಪರ್ ಸ್ಕೈ ಡೈವಿಂಗ್ ಮಾಡುವ ಸಮಯದಲ್ಲಿ ವಾತಾವರಣ ಸರಿ, ಮತ್ತೊಂದೆಡೆ ಕೊಲಂಬಿಯಾ ನದಿಯಲ್ಲಿ ಸಿಕ್ಕಂತ ಸಣ್ಣ ಹಣದ ಭಾಗವನ್ನು ನೋಡಿಕೊಂಡು FBI ಅವರು ಇನ್ನು ಬದುಕು ಉಳಿಯಲಿದೆ ಎಂದು ಸ್ಟೇಟ್ಮೆಂಟ್ ಅನ್ನು ನೀಡಿದರು. ಜುಲೈ 2016ರಲ್ಲಿ FBI ಅವರು ಈ ಪ್ರಕರಣದ ತನಿಖೆಯನ್ನು ಸಂಪೂರ್ಣವಾಗಿ ಅಮಾನತುಗೊಳಿಸಿದರು. ವರದಿಗಾರರು ಮತ್ತು ಹವ್ಯಾಸಿಗಳನ್ನು ಮುಂದುವರೆಸಿದರು. ಈ ಅಪಹರಣದ ನಂತರ ಫ್ಲೈಟ್ನಲ್ಲಿ ಅದನ್ನು ಕೆಲವು ವರ್ಷಗಳ ನಂತರ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಜಾರಿಗೆ ತರ್ತಾರೆ. ವಿಮಾನ ನಿಲ್ದಾಣದಲ್ಲಿ ಮೆಟಲ್ ಡಿಕ್ಟೇಟರ್ಗಳನ್ನು ಅಳವಡಿಸಲಾಗಿದೆ. ನಂತರ ಬ್ಯಾಗೇಜ್ ತಪಾಸಣೆ ಕಡ್ಡಾಯವಾಯಿತು. ಬೋಯಿಂಗ್ 727ಗಳನ್ನು ನಾಮಸೂಚಕ ಕೂಪರ್ ಬೆನ್ಸ್ನೊಂದಿಗೆ ಮರುಹೊಂದಿಸಲಾಯಿತು.